ಪ್ರಿಯ ದೇವ ಮಕ್ಕಳೇ, ಯೆಶಾಯನ ಪ್ರವಾದನೆ ಗ್ರಂಥ 51 ಅಧ್ಯಾಯ 2 ವಚನವನ್ನು ನೀವು ಗಮನಿಸುವುದಾದರೆ ಕರ್ತನ ವಾಕ್ಯವು ಹೇಳ್ತಾ ಇದ್ದೆ, ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದೇನಲ್ಲವೇ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ನಾವು ಆಶೀರ್ವಾದ ಹೊಂದುವುದಿಗೆ ಅನೇಕ ಜನರು ಆಗಿ ನಾವು ಇರಬೇಕಾದದ್ದು ಅವಶ್ಯಕತೆ ಇಲ್ಲ. ನಮಗೆ ಅನೇಕ ಹಣಕಾಸು ಐಶ್ವರ್ಯವು ಇನ್ನೂ ಅನೇಕ ಸೌಲಭ್ಯಗಳು ನಮಗೆ ಸಿಗಬೇಕಾದಂಥ ಅವಶ್ಯಕತೆ ಇಲ್ಲ. ದೇವರು ಅಬ್ರಾಹ್ಮಣನ ಬಹು ಸಂತತಿ ಉಳ್ಳವನಾಗಿ, ಸಂತಾನ ಉಳ್ಳವನಾಗಿ, ಆಶೀರ್ವಾದ ಐಶ್ವರ್ಯಗಳು ಉಳ್ಳವನಾಗಿ ಹೆಚ್ಚಿಸಿದನು. ಇದಕ್ಕೆ ಒಂದು ದೇಶವಾಗಿ ಅವನು ಇರಬೇಕಾದ ಅವಶ್ಯಕತೆ ಇರಲಿಲ್ಲ. ಅವನು ಒಬ್ಬನೇ ಇದ್ದಾಗ, ಅಂದರೆ ಯಾರು ಅವನಿಗೆ ಜೊತೆಯಾಗಿ ಇಲ್ಲದೇ ಇದ್ದಂಥ ಕಾಲದಲ್ಲಿ ಅವನು ಒಬ್ಬನನ್ನು ದೇವರು ಕರೆದು ಅವನ ಆಶೀರ್ವಾದ ಮಾಡಿ ಬಹು ಸಂತಾನ ಉಳ್ಳವರಾಗಿ ಅವರನ್ನು ಕತ್ತನೆಚ್ಚಿಸಿದನು. ಇವತ್ತು ಅಬ್ರಾಹ್ಮನ ಸಂತತಿಯನ್ನು ನಾವು ಪ್ರಪಂಚದ ಎಲ್ಲ ಕಡೆ ನೋಡುತ್ತಾ ಇದ್ದೇವೆ. ಇದಕ್ಕೆ ಏನು ಕಾರಣ? ಎಂಥ ಅದ್ಭುತವು ಅಬ್ರಹಾಮನಿಗೆ ನಡೆದಿರಬಹುದು? ಬೇರೆ ಏನು ಅದ್ಭುತಗಳಿಲ್ಲ, ಅಬ್ರಹಾಮನ ತೀರ್ಮಾನವೇ ಅದಕ್ಕೆ ಕಾರಣ. ಹೌದು, ದೇವರನ್ನ ಪೂರ್ಣ ಮನಸ್ಸಿನಿಂದ ಎಂಥ ಪರಿಸ್ಥಿತಿಯಲ್ಲಿಯೂ ದೇವರ ಕರೆವಿಕೆಯನ್ನು ಬಿಟ್ಟು ನಾನು ದೂರ ಹೋಗಲ್ಲ, ದೇವರು ಕರೆದಂಥ ಆತನ ಯೋಜನೆಯನ್ನು ಬಿಟ್ಟು ನಾನು ಹಿಂಜಾರಲ್ಲ ಎಂಬುದಾಗಿ ತೀರ್ಮಾನ ಮಾಡಿದ ಆ ಅಬ್ರಹಾಮನಿಗೆ ದೇವರು ಕೊಟ್ಟಂಥ ಬಹುಮಾನ ಆ ಆಶೀರ್ವಾದಗಳು. ಪ್ರಿಯ ದೇವ ಮಕ್ಕಳೇ, ದೇವರ ವಾಕ್ಯವೇ ಹೇಳ್ತಾ ಇತ್ತೆ, ಮಾಂಸದಿಂದ ಬಿತ್ತುವುದಾದರೆ ಮಾಂಸದಿಂದ ನಾಶನವನ್ನು ಕೊಯ್ಯುವರಾಗಿರುತ್ತೇವೆ, ಆತ್ಮಕ್ಕೋಸ್ಕರವಾಗಿ ಬಿತ್ತುವರಾಗಿದ್ದರೆ ಆತ್ಮದಿಂದ ನಿತ್ಯ ಜೀವವನ್ನು ಪಡೆದುಕೊಳ್ಳುವರಾಗಿರುತ್ತೇವೆ. ಇವತ್ತು ನೀವು ಮಾಡಿಕೊಳ್ಳುವಂಥ ಒಂದು ತೀರ್ಮಾನ ನಿಮ್ಮ ಜೀವಿತವನ್ನೇ ಬದಲಾವಣೆ ಮಾಡುತ್ತೆ. ಎಂಥ ಪರಿಸ್ಥಿತಿಯಲ್ಲಿಯೂ ನಾನು ಯೇಸುವಿನ ಹಿಂದೆ ನಡೆಯುತ್ತೇನೆ ಮತ್ತು ದೇವರು ನನಗೋಸ್ಕರವಾಗಿ ಇಟ್ಟಿರುವಂಥ ಯೋಜನೆಯನ್ನು ನಾನು ಮಾಡಿ ನಾನು ನೆರವೇರಿಸಿ ಮುಗಿಸ್ತೇನೆಂಬುದಾದಂಥ ತೀರ್ಮಾನದಲ್ಲಿ ನೀವು ನೆಲೆ ನಿಂತುಕೊಳ್ಳುವುದಾದರೆ ಅಬ್ರಹಾಮನ ಆಶೀರ್ವದಿಸಿದ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಬಹು ಸಂತಾನವುಳ್ಳವರಾಗಿ, ಬಹು ಆಶೀರ್ವಾದವುಳ್ಳವರಾಗಿ ನಿಮ್ಮನ್ನು ಆತ್ಮನ ಹೆಚ್ಚಿಸಿ ನಿಮ್ಮನ್ನು ಬಲಪಡಿಸುತ್ತಾನೆ. ಗಾಡ್ ಬ್ಲೆಸ್ ಯು ಅಂಡ್ ದ ಲಾರ್ಡ್ ಬಿ ವಿತ್ ಯು. ಆಮೆನ್.